ಸ್ನೇಹಿತರೇ ಕಹನ್ ಕುರ್ಕ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ತಿಳಿದಿರುವ ನಮ್ಮ ಪ್ರೀತಿಯ ಪ್ರೋ ಡಾಕ್ಟರ್ ಡ್ರೋ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ನಾವು ಇತ್ತೀಚಿನ ದಿನಗಳಲ್ಲಿ ಕೆಲಸಕ್ಕೆ ಪರದಾಡುವ ಅದೆಷ್ಟೋ ಯುವಕ ಯುವತಿಯರನ್ನು ನೋಡುತ್ತೇವೆ ಅಲ್ಲವೇ? ಇಂಜಿನಿಯರ್ ಡಿಗ್ರಿ ಹಾಗೂ ಇತರೆ ಎಷ್ಟೋ ವಿದ್ಯಾಭ್ಯಾಸ ಮುಗಿಸಿ 5-10 ಸಾವಿರಕ್ಕೆ ಎಷ್ಟೋ ಕಷ್ಟಕರ ಕೆಲಸವನ್ನು ಮಾಡುತ್ತಾರೆ. ಆದರೆ ಫ್ರೆಂಡ್ಸ್, ಇಲ್ಲೊಬ್ಬ ಛಲವಾದಿ ಇದ್ದಾನೆ. ಅವನೇ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಬ್ರೋ ಗಗನ್ ಶ್ರೀನಿವಾಸ್. ಗಗನ್ ರವರು ವಿಡಿಯೋಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿದ್ದು, ನೋಡುಗರರನ್ನು ಅವರ ಒಂದು ವಿಡಿಯೋದಿಂದ ಇನ್ನೊಂದು ವಿಡಿಯೋಕ್ಕೆ ತಮ್ಮನ್ನು ಕರೆದುಕೊಂಡು ಹೋಗುತ್ತವೆ. ಗಗನ್ ರವರ ಮಾಡುವ ವಿಡಿಯೋಗಳಲ್ಲಿ ಅವರು ಆ ಪ್ರದೇಶದ ಬಗ್ಗೆ ವಿಚಾರಗಳನ್ನು ತಿಳಿಸುವಾಗ ಆ ಪ್ರದೇಶ ಅವರಿಗೆ ಮೊದಲೇ ತಿಳಿದಿದೆಯೇನೋ ಎನ್ನುವ ರೀತಿಯಲ್ಲಿ ವಿಚಾರಗಳನ್ನು ಮಂಡಿಸುತ್ತಾರೆ. ಫ್ರೆಂಡ್ಸ್, ಇವರು ತಮ್ಮ ವಿದ್ಯಾಭ್ಯಾಸದ ಜೊತೆಯಲ್ಲಿ ಪ್ರಪಂಚವನ್ನು ಸುತ್ತಾಡುತ್ತಾ ಎಲ್ಲ ಯುವಕ ಯುವತಿಯರಿಗೆ ಒಬ್ಬ ಮಾದರಿ ಹುಡುಗ ಆಗಿದ್ದಾರೆ. ಫ್ರೆಂಡ್ಸ್, ಎಜುಕೇಷನ್ ಮುಗಿದ ನಂತರ ಜೀವನ ಕಟ್ಟಿಕೊಳ್ಳಲು ಹರಸಾಹಸ ಪಡುವ ನಮ್ಮ ಯುವಕರು ಇವರನ್ನು ಮಾದರಿಯಾಗಿ ಇಟ್ಟುಕೊಳ್ಳಬೇಕಾಗುತ್ತದೆ. ಫ್ರೆಂಡ್ಸ್, ಡಾಕ್ಟರ್ ಬ್ರೋ ಗಗನ್ ಶ್ರೀನಿವಾಸ್ ಮುಂದೊಂದು ದಿನ ಜಗತ್ತಿನ ನಂಬರ್ ಒನ್ ಯೂಟ್ಯೂಬರ್ ಆಗುತ್ತಾರೆ ಎಂಬುದು ಖಂಡಿತ. ಇವರು ನಮ್ಮ ಕರ್ನಾಟಕದ, ನಮ್ಮ ಬೆಂಗಳೂರಿನ, ನಮ್ಮ ಕನ್ನಡದ ಹೆಮ್ಮೆ ಆಗಿದ್ದಾರೆ. ಫ್ರೆಂಡ್ಸ್, ನಮ್ಮ ಫೇವ್ರೇಟ್ ಯೂಟ್ಯೂಬರ್ನ ಮೊದಲನೇ ಸ್ಥಾನ ಡಾಕ್ಟರ್ ಬ್ರೋ ಆಗಿರುತ್ತಾರೆ. ಫ್ರೆಂಡ್ಸ್, ನಾವು ಬೆಳೆಯೋಕೆ ಅದೆಷ್ಟೋ ಅವಕಾಶಗಳು ಸಿಗುತ್ತವೆ, ಆದರೆ ನಾವು ಅವುಗಳನ್ನು ಉಪಯೋಗಿಸಿಕೊಳ್ಳಬೇಕು ಅಷ್ಟೇ. ಫ್ರೆಂಡ್ಸ್, ಅದೆಷ್ಟೋ ಜನರಿಗೆ ಅದೆಷ್ಟೋ ಜ್ಞಾನ ಇರುತ್ತದೆ, ಆದರೆ ಅದನ್ನು ಅವರು ಸದುಪಯೋಗ ಮಾಡಿಕೊಳ್ಳುವುದಿಲ್ಲ. ಫ್ರೆಂಡ್ಸ್, ಅದೇ ರೀತಿ ಕೆಲವರಿಗೆ ನಾಚಿಕೆ ಸ್ವಭಾವ ಹಾಗೂ ಕೆಲವರು ನಮಗೆ ಅವಕಾಶ ಸಿಕ್ಕಿಲ್ಲ ಎಂದು ಭಾವಿಸಿ ತಮ್ಮ ಶಕ್ತಿಯನ್ನು ತಿಳಿದುಕೊಳ್ಳಲಾಗದೆ ತಾವು ಜೀವನದಲ್ಲಿ ಹಿಂದೆ ಉಳಿದು ಬಿಡುತ್ತಾರೆ. ಫ್ರೆಂಡ್ಸ್, ತಾವು ಗೆಲ್ಲಬೇಕಾದರೆ ತಾವೇ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಳ್ಳಬೇಕಾಗುತ್ತದೆ. ಫ್ರೆಂಡ್ಸ್, ಈತನೇ ನಿಜವಾದ ಸೆಲೆಬ್ರಿಟಿ. ಈತ ಎಷ್ಟೋ ಮನೆಮನಗಳ ಮಾತಾಗಿದ್ದಾರೆ. ಫ್ರೆಂಡ್ಸ್, ಇವರು ಈ ರೀತಿ ಬೆಳೆಯೋದಕ್ಕೆ ಒಂದು ಕಾರಣ ಏನೆಂದರೆ ಇವರು ಯೂಸ್ ಮಾಡುವಂಥ ಲೋಕಲ್ ಲ್ಯಾಂಗ್ವೇಜ್. ಫ್ರೆಂಡ್ಸ್, ಕೆಲವರು ಅಯ್ಯೋ ನಮಗೆ ಬೇರೆ ಭಾಷೆಗಳು ಬರೋದಿಲ್ಲ, ನಾನೇನು ಸಾಧನೆ ಮಾಡಲಿ ಎಂದು ಅಂದ್ಕೊಳ್ತಾರೆ. ಆದರೆ ಭಾಷೆ ಸಾಧನೆಗೆ ಸಮಸ್ಯೆಯೇ ಅಲ್ಲ. ಫ್ರೆಂಡ್ಸ್, ಇವರ ಚಾನಲ್ ಇಷ್ಟೊಂದು ಬೆಳೆಯುವುದಕ್ಕೆ ಇನ್ನೊಂದು ಕಾರಣ, ಇವರು ಎಷ್ಟೇ ಕಷ್ಟಕರ ಪರಿಸ್ಥಿತಿಗಳನ್ನು ಕೂಡ ಅಡ್ಜಸ್ಟ್ ಮಾಡಿಕೊಳ್ಳುತ್ತಾರೆ. ಸಹನೆ ಯಾರಿಗೆ ಇರುತ್ತೋ ಅವರು ಏನನ್ನು ಕೂಡ ಗೆಲ್ಲಬಹುದು ಎಂದು ತಿಳಿದುಕೊಳ್ಳಬಹುದು. ಫ್ರೆಂಡ್ಸ್, ಈತ ಇಡೀ ಜಗತ್ತನ್ನು ಸುತ್ತುತ್ತಾನೆ. ಅವನ ಜೊತೆ ಇರೋದು ಕನ್ನಡ ಭಾಷೆ ಒಂದೇ. ಈತ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳನ್ನು ಮ್ಯಾನೇಜ್ ಮಾಡುತ್ತಾನೆ ಅಷ್ಟೇ. ಆದರೆ ಫ್ರೆಂಡ್, ಈತನ ಒಂದು ವಿಡಿಯೋಗೆ ಎಷ್ಟೆಲ್ಲ ಪರಿಶ್ರಮ ಪಡುತ್ತಾನೆ ಎನ್ನುವುದು ಅವನಿಗೆ ಮಾತ್ರ ಗೊತ್ತಿರುತ್ತದೆ. ಫ್ರೆಂಡ್ಸ್, ಯೂಟ್ಯೂಬ್ ಅನ್ನೋದು ಒಂದು ಚಾಲೆಂಜಿಂಗ್, ಹಾಗೆಯೇ ಪ್ರತಿದಿನ ಹೊಸದಾಗಿರಬೇಕು ಎಂಬುದು ಇದರ ರೂಲ್ಸ್ ಕೂಡ ಆಗಿರುತ್ತದೆ. ಇಂಥ ಪ್ರಪಂಚಕ್ಕೆ ಕಾಲಿಟ್ಟು ಸಾಧನೆ ಮಾಡುವುದು ಸಾಮಾನ್ಯ ವಿಷಯವೇ ಅಲ್ಲ. ಫ್ರೆಂಡ್ಸ್, ಈತನ ಬಗ್ಗೆ ಹೇಳಬೇಕು ಎಂದರೆ ಈತನು ಶ್ರೀನಿವಾಸ್ ಹಾಗೂ ಪದ್ಮ ದಂಪತಿಗಳ ಮಗ. ಹಾಗೆಯೇ ತಂದೆಯ ವೃತ್ತಿ ಅರ್ಚಕ ವೃತ್ತಿಯಾಗಿರುತ್ತದೆ, ತಾಯಿ ಗೃಹಿಣಿಯಾಗಿರುತ್ತಾರೆ. ಫ್ರೆಂಡ್ಸ್, ಇವರು ಬಿಕಾಂ ಎಜುಕೇಷನನ್ನು ಮುಗಿಸಿರುತ್ತಾರೆ. 2016 ಯೂಟ್ಯೂಬ್ ಚಾನಲನ್ನು ಆರಂಭಿಸುತ್ತಾರೆ. ಆಗ ತಮ್ಮ ಚಾನಲ್ಗೆ ಕೆಲವೊಂದು ಕಾಮಿಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಾರೆ. ತದನಂತರ 2018 ಡಾಕ್ಟರ್ ಬ್ರೋ ಎಂಬ ಒಂದು ಹೊಸ ಚಾನಲನ್ನು ಆರಂಭ ಮಾಡುತ್ತಾರೆ. ಅದರಲ್ಲಿ ಕೆಲವೊಂದು ಬೆಂಗಳೂರಿನ ವಿಡಿಯೋಗಳನ್ನು ತಾವು ಅಪ್ಲೋಡ್ ಮಾಡ್ತಾರೆ. ಫ್ರೆಂಡ್, ಸಂಡೇ ಬಜಾರ್ ಎಂಬ ವಿಡಿಯೋ ಹಾಕ್ತಾರೆ. ಅದರಲ್ಲಿ ಸಂಡೇ ಬಜಾರ್ ವಿಡಿಯೋ ವೈರಲ್ ಆಗುತ್ತದೆ. ಆ ವಿಡಿಯೋಯಿಂದ ಡಾಕ್ಟರ್ ಬ್ರೋ ಚಾನಲ್ ನೋಡುತ್ತಾನೆ ವೈರಲ್ ಆಗುತ್ತದೆ. ಫ್ರೆಂಡ್ಸ್, ಅದಾದ ನಂತರ ಅವರು ಬೇರೆ ಬೇರೆ ಪ್ಲೇಸ್ಗಳನ್ನು ವಾರಕ್ಕೆ ಒಂದರಂತೆ ಅಪ್ಲೋಡ್ ಮಾಡುತ್ತಾ ಬರುತ್ತಾರೆ. ಫ್ರೆಂಡ್ಸ್, ಇವರು ಪಾಕಿಸ್ತಾನಕ್ಕೆ ಹೋದಂಥ ವಿಡಿಯೋ ಮತ್ತೊಂದು ಸ್ಥಾನಕ್ಕೆ ಇವರನ್ನು ಕರೆದೊಯ್ಯುತ್ತದೆ. ಫ್ರೆಂಡ್ಸ್, ಈತ ಈಗಾಗಲೇ ದುಬೈ, ರಷ್ಯಾ ಹಾಗೆ ಕೆಲವೊಂದು ಪ್ರದೇಶಗಳಿಗೂ ಸಹ ಕಾರಿಟ್ಟಿದ್ದಾರೆ. ಹಾಗೆ ಇವರು ಹೇಳಿದಾಗೆ ಪ್ರಪಂಚದ ಎಲ್ಲ ಪ್ರದೇಶಗಳು ಅಲ್ಲಿ ವಿಶೇಷತೆಗಳನ್ನು ಜನರಿಗೆ ಮುಟ್ಟಿಸುವಲ್ಲಿ ಮುಂದಾಗಿದ್ದಾರೆ. ಇವರಿಗೆ ಈಗ ಕೇವಲ 23 ವರ್ಷಗಳಾಗಿರುತ್ತವೆ, ಆದರೆ ಇವರ ಕೆಲಸಗಳು ಮನಮುಟ್ಟುವಂಥದ್ದಾಗಿರುತ್ತದೆ. ಹಾಗೆಯೇ ಇವರ ಹೆತ್ತವರಿಗೆ ತುಂಬ ಸಂತೋಷವೂ ಆಗಿರುತ್ತದೆ, ಹಾಗೆ ಅಷ್ಟೇ ಭಯವೂ ಕೂಡ ಆಗಿರುತ್ತದೆ.
ಫ್ರೆಂಡ್ಸ್, ದೇಶ ಸುತ್ತುವ ಬರದಲ್ಲಿ ಇವರಿಗೆ ಯಾವುದೇ ಸಮಸ್ಯೆ ಆಗದೆ ಇರಲಿ ಎಂದು ನಾವು ಬಯಸೋಣ. ಫ್ರೆಂಡ್ಸ್, ಈತನ ಯೂಟ್ಯೂಬ್ ಸ್ಯಾಲ್ರಿ ವಿಚಾರಕ್ಕೆ ಬಂದರೆ ಕಮ್ಮಿ ಅಂದ್ರೇ 1 ಲಕ್ಷಕ್ಕೂ ಮೇಲ್ಪಟ್ಟು ಇನ್ಕಮ್ ಇದೆ. ಹಾಗೆಯೇ ಫೇಸ್ಬುಕ್ನಿಂದನೂ 1.50 ಲಕ್ಷ, ಅಂದರೆ 1.5 ಲಕ್ಷಕ್ಕೂ ಅಧಿಕ ಇನ್ಕಮನ್ನು ಹೊಂದಿರುತ್ತಾರೆ. ಫ್ರೆಂಡ್ಸ್, ಮಾಡುವ ಮನಸ್ಸು ಹಾಗೂ ಗಟ್ಟಿ ನಿರ್ಧಾರ ಇದ್ದರೆ ಎಂಥ ಸಾಧನೆ ಕೂಡ ಮಾಡಬಹುದು ಎಂಬುದು ಈ ಒಂದು ವಿಡಿಯೋದ ಉದ್ದೇಶವಾಗಿದೆ. ಇಂತಹ ಕೆಲವು ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ 1 ಲೈಕ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.갑자기 내게 나타나주노 난 아무 말도 할 수가 없었지 첫눈에 반한다는 이야기가 널 보는 순간 이해가 됐어 매번 야야야야야 불러 널 야야야야 내 맘을 고백하려고 타이밍만 보는 나 그런 나를 안 보면 왜 그러냐고 묻네 너 때문에 I'm going 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 crazy I'm going 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 crazy 무뎌져버린 내 가슴이 뛰어 I'm going 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 crazy 시간은 계속 흘러만 가고 기다리다 지쳐 그만 널 놓칠까봐 하지만 성급한 나의 고백을 넌 거절할까 두려워서 매번 야야야야야 불러 널 야야야야 네가 제일 좋아하는 게 뭐냐고 물어본 나 그런 나를 넌 보며 대답 없이 미소만 짓는데 I'm going 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 crazy I'm going 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 crazy 무뎌져버린 내 가슴이 뛰어 I'm going 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 crazy yeah. I'm going 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 crazy 어쩔 수 없는 걸 널 보면 아무런 일도 할 수 없는 걸 I'm going 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 crazy 오늘은 너에게 내 마음을 고백할게 내 마음을 받아줘 영원히 변치 않을 테니 I'm going 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 crazy I'm going 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 crazy 무뎌져버린 내 가슴이 뛰어 I'm going 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 crazy yeah. I'm going 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 crazy 어쩔 수 없는 걸 널 보면 crazy 내 맘을 받아준 오늘 완벽해진 하루 난 아무 말도 할 수가 없었지 첫눈에 반한다는 이야기가 널 보는 순간 이해가 됐어 매번 야야야야야 불러 널 야야야야 내 맘을 고백하려고 타이밍만 보는 나 그런 나를 넌 보며 왜 그러냐고 묻네 너 때문에 I'm going 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 crazy I'm going 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 crazy 무뎌져버린 내 가슴이 뛰어 I'm going 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 crazy yeah. 시간은 계속 흘러만 가고 기다리다 지쳐 그만 널 놓칠까봐
하지만 성급한 나의 고백을 넌 거절할까 두려워서 매번 야야야야야 불러 널 야야야야 네가 제일 좋아하는 게 뭐냐고 물어본 나